ರೀತಿಯಾದಂಥ ಹತ್ತಾರು ಟೆರಿಸ್ಟ್ಗಳು ರಾಜ್ಯದಲ್ಲಿ ಹುಟ್ಕೊಂತಾರೆ. ಅದರ ಜೊತೆಗೆ ಇವತ್ತು ಮಂಗಳೂರಿನಲ್ಲಿ ನಮ್ಮ ಮೂರು ಜನ ಕಾರ್ಯಕರ್ತರನ್ನು, ಬಜರಂಗ ದಳದ ಕಾರ್ಯಕರ್ತರನ್ನು ನೀವು ಗಡೀಪಾರು ಮಾಡ್ತಕ್ಕಂಥ, ಅಂದರೆ ಏನು ಅಜೆಂಡಾ ಇದೆ ಇವತ್ತು? ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ಕಾಂಗ್ರೆಸ್ನ ಅಜೆಂಡಾ ಫಿಕ್ಸ್ ಮಾಡ್ಕೊಂಡಿದ್ದೆ. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ನಾವು ಯಾವುದೇ ಹಂತಕ್ಕೆ ಹೋಗ್ತೀವಿ ಅನ್ನತಕ್ಕಂಥದ್ದನ್ನು ಕಾಂಗ್ರೆಸ್ ಪಾರ್ಟಿ ಸಿದ್ಧವಾಗಿದೆ ಅನ್ನೋತಕ್ಕಂಥದ್ದನ್ನು ಇವತ್ತು ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನಡೆದಾಗ ಗೊತ್ತಾಗುತ್ತೆ. ಇವತ್ತು ಟೆರಿಸ್ಟಿಗೂ ಕೂಡ ಇವರು ಇನ್ನೂ ಅಮಾಯಕರು ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡೋದನ್ನು ನೋಡಿದರೆ ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು ಕೂಡ ಕಠಿಣವಾದಂಥ ಪರಿಸ್ಥಿತಿಗೆ ಈ ಕಾಂಗ್ರೆಸ್ ಪಾರ್ಟಿ ತರ್ತೈತೆ ಅನ್ನುವಂಥ ವಿಶ್ವಾಸ ಇದೆ ನನಗೆ. ನೋಡಿ, ಕರ್ನಾಟಕ ನಾವು ಕಳೆದ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ರೀತಿ ಯಾವುದೇ ಸಮಸ್ಯೆಗಳಾಗದ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನು ನಾವು ಕೈಗೊಂಡಿದ್ವಿ. ಅದನ್ನು ಸರಿಯಾಗಿ ಮುಂದುವರಿಸಿದರೆ ಆ ರೀತಿ ಆದಂಥ ಸಮಸ್ಯೆಗಳು ಬರುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟತೆ ಇದೆ. ಇವತ್ತು ಕಾಂಗ್ರೆಸ್ ಈ ನಾವು ತಂದಿರತಕ್ಕಂಥ ಅನೇಕ ಇವತ್ತು ಎ ಪಿ ಎಂ ಸಿ ಬಿಲ್ ಹೊಳಿ ತಗೊಂಡ್ರೆ ಏನಿತ್ತಾಗಾದರೆ ರೈತರಿಗೆ ಮುಕ್ತವಾದಂಥ ಮಾರುಕಟ್ಟೆಯನ್ನು ಲಭಿಸುವ ಮುಖಾಂತರ ಒಳ್ಳೆಯ ಬೆಲೆಯನ್ನು ಕೊಡ್ತಕ್ಕಂಥ ದ್ವಿಗುಣ ಆಗಬೇಕನ್ನುವಂಥ ಕಾಯಕಲ್ಪನೆ ಇಟ್ಕೊಂಡು ನಾವು ತಂದಿದ್ವಿ. ಆದರೆ ಇವತ್ತು ಏನಾಗಿದೆ ಕಾಂಗ್ರೆಸ್ ಪಾರ್ಟಿ ಅಂತಂದರೆ ತಂದಿರತಕ್ಕಂಥ ಬಿಲ್ಲನ್ನು ತೆಗೆದುಕೊಳ್ಳುವಂಥದ್ದು ಮಾಡ್ತದೆ. ನೋಡಿ, ಗೋವಾ ತಿನ್ನಿಸೋದನ್ನು ಯಾವ ಕಾರಣಕ್ಕೆ ತಗೋಬೋದು? ಇವತ್ತು ನಾವು ಏನಕ್ಕೆ ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ, ಇದು ಸರಿಯಾಗಿದೆ. ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಅಷ್ಟೇ. ನೋಡಿ, ನಾನು ಹೇಳಿದ್ದೇನೆ ಈಗಾಗಲೇ, ಕಾಂಗ್ರೆಸ್ ಪಾರ್ಟಿ ಬಂತು ಅಂದರೆ ಎಲ್ಲ ದರಗಳನ್ನು ಏರಿಸುವಂಥದ್ದಾಗುತ್ತೆ. ಸರ್ಕಾರ ಬಂದು ತತ್ಕ್ಷಣ ಮಾಡಿರ್ತಕ್ಕಂಥದ್ದು ಮೊದಲೇದು ಕರೆಂಟ್ ಬಿಲ್ ಏರಿಸುವಂಥ ಕೆಲಸವನ್ನು ಮಾಡಿದರೆ ಜನರಿಗೆ ಶಾಕ್ ಕೊಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರಿಯಾಗಿ ಮಾಡಿದೆ. ಇವತ್ತು ಔದ್ಯೋಗಿಕ